ನಮಸ್ಕಾರ ಸ್ನೇಹಿತರೆ, 2020 ಭಯಂಕರ ಚಂದ್ರಗ್ರಹಣವು ಜುಲೈ 5 ತಾರೀಕಿನಂದು ಸಂಭವಿಸಲಿದ್ದು, ಇದನ್ನು ಉಪಛಾಯೆಯ ಚಂದ್ರಗ್ರಹಣವೆಂದು ಕರೆಯುತ್ತಾರೆ. ಈ ಚಂದ್ರಗ್ರಹಣ ಜುಲೈ 5 ರಾತ್ರಿ 8:38 ಆರಂಭವಾಗಿ ಜುಲೈ 5 ತಾರೀಕು ಮಧ್ಯರಾತ್ರಿ 11:21 ಪೂರ್ಣಗೊಳ್ಳಲಿದೆ. ಆಯಾ ಪ್ರದೇಶಗಳಿಗೆ ತಕ್ಕಂತೆ ಸಮಯಗಳಲ್ಲಿ ವ್ಯತ್ಯಾಸವಾಗಬಹುದು. ಸೂರ್ಯ ಹಾಗೂ ಚಂದ್ರನ ನಡುವೆ ಬರುವ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಗ್ರಹಣ ಉಂಟಾಗುತ್ತದೆ. ಈ ಸಮಯದಲ್ಲಿ ಚಂದ್ರನ ಮೇಲೆ ಬೀಳುವ ನೆರಳಿನಿಂದಾಗಿ ಚಂದ್ರನು ಮಂಕಾಗಿ ಕಾಣುತ್ತಾನೆ. ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಪ್ರಾಕೃತಿಕವಾಗಿಯೂ ಹಾಗೂ ಮನುಷ್ಯನಲ್ಲಿಯೂ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತವೆ. ಚಂದ್ರನು ಮನೋಕಾರಕ ಆಗಿರುವುದರಿಂದ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾನೆ. ಹೃದಯದ ಸಮಸ್ಯೆ, ನಿದ್ರಾಹೀನತೆ, ಒತ್ತಡ, ಶೀತ, ಕೆಮ್ಮು, ಭಯ, ಉದ್ವೇಗ ವರ್ತನೆಯಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಕೆಲವರು ಗರ್ಭಿಣಿ ಮಹಿಳೆಯರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುವುದರಿಂದ ಎಚ್ಚರವನ್ನು ವಹಿಸಬೇಕೆಂದು ಹೇಳುತ್ತಾರೆ. ಹಾಗಾದರೆ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವ ಕುರಿತು ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡಿ. ಮತ್ತು ಚಂದ್ರಗ್ರಹಣದ ನಂತರ ರಾಜಯೋಗ ಪಡೆಯುತ್ತಿರುವ ರಾಶಿಗಳು ಯಾವುವು ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮಗೆ ಗ್ರಹಣದಲ್ಲಿ ನಂಬಿಕೆ ಇದ್ದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು. ಗ್ರಹಣ ಕಾಲವು 8:30 ಆರಂಭವಾಗುವುದರಿಂದ ಆದಷ್ಟು ಬೇಗ, ಅಂದರೆ 5 ಅಥವಾ 6 ಗಂಟೆಗೆ ಆಹಾರವನ್ನು ಸೇವಿಸಿದರೆ ಒಳ್ಳೆಯದಾಗುತ್ತದೆ. ರಾತ್ರಿ ತಡವಾದ ಆಹಾರ ಸೇವನೆ ಜೀರ್ಣಕ್ರಿಯೆಗೂ ಒಳ್ಳೆಯದಲ್ಲ. ಇದು ಒಂದು ವಿಶೇಷವಾದ ಗ್ರಹಣವಾಗಿದ್ದು ಒಂದೇ ದಿನದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಹಿಂದೆ ನಡೆದ ಚಂದ್ರಗ್ರಹಣಗಳಿಗಿಂತ ಈ ಗ್ರಹಣವು ವಿಭಿನ್ನವಾಗಿದ್ದು ಅಷ್ಟೇ ಪರಿಣಾಮಕಾರಿಯಾಗಿದೆ ಎಂದು ಶಾಸ್ತ್ರಗಳು ಹೇಳುತ್ತಿದೆ. ತಯಾರಿಸಿಟ್ಟಿದ್ದ ಆಹಾರ, ನೀರು ಪದಾರ್ಥಗಳ ಮೇಲೆ ದರ್ಬೆ ಅಥವಾ ತುಳಸಿ ಹಾಗೂ ಗರಿಗೆಯನ್ನು ಇಡಿ. ಇವುಗಳು ಗ್ರಹಣದ ಸಮಯದಲ್ಲಿ ಬಿಡುಗಡೆಯಾದ ವಿಕಿರಣಗಳನ್ನು ಹೀರಿಕೊಳ್ಳುವುದರ ಜೊತೆಗೆ ಋಣಾತ್ಮಕ ಅಂಶಗಳನ್ನು ದೂರ ಮಾಡುವುದು ಗ್ರಹಣ. ಮುಂದಿನ 3ನೇ ದಿನ ಗ್ರಹಣ ದೋಷ ಕಳೆದುಕೊಳ್ಳಲು ಪಿತೃಗಳ ಹೆಸರಿನಲ್ಲಿ ದಾನವನ್ನು ಮಾಡಿದರೆ ಒಳ್ಳೆಯದು. ಗೋಧಿ, ಅಕ್ಕಿ, ಉದ್ದಿನಕಾಳುಗಳನ್ನು ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ಅಥವಾ ದೇವಾಲಯಕ್ಕೆ ದಾನ ನೀಡಬಹುದು. ಗ್ರಹಣದ ಕಾಲದಲ್ಲಿ ಪರಿಸರ ಸಂಪೂರ್ಣವಾಗಿ ಮಲಿನಗೊಂಡಿರುತ್ತದೆ. ಆ ಸಮಯದಲ್ಲಿ ಊಟ ತಿಂಡಿಯನ್ನು ಮಾಡಬಾರದು. ಹಾಗೆ ಮಾಡಿದರೆ ಅನಾರೋಗ್ಯ ಕಾಡುವುದು. ಗ್ರಹಣದ ಸಮಯದಲ್ಲಿ ನಿದ್ರೆ ಮತ್ತು ಸೌಂದರ್ಯವರ್ಧಕಗಳನ್ನು ಅನ್ವಯವನ್ನು ಸಹ ಮಾಡಬಾರದು. ಅದೆಲ್ಲವೂ ಅಶುಭ ಸೂಚಕವಾಗಿರುತ್ತದೆ. ಒಡವೆ ಲೋಹದ ವಸ್ತುಗಳನ್ನು ಇರುವುದು ಒಳ್ಳೆಯದು. ಗ್ರಹಣದ ಸಮಯದಲ್ಲಿ ದೇವರನ್ನು ಸ್ಮರಿಸುವುದು ಮತ್ತು ಪೂಜಿಸುವುದು ಕೂಡ ನಿಷಿದ್ಧ. ಗ್ರಹಣದ ನಂತರ ದೇವರ ಮನೆಯನ್ನು ಶುದ್ಧಿಗೊಳಿಸಿ ಪೂಜೆಯನ್ನು ಮಾಡಬೇಕು. ಗ್ರಹಣ ಕಾಲದಲ್ಲಿ ಮಲಗಬಾರದು ಎನ್ನುವ ನಿಯಮ ಕೂಡ ಇದೆ. ಈ ಸಮಯದಲ್ಲಿ ದೇವರ ಮಂತ್ರ ಸ್ಮರಣೆ ಮಾಡಬಹುದು. ಇನ್ನು ಚಂದ್ರಗ್ರಹಣದ ನಂತರ 5 ರಾಶಿಯವರಿಗೆ ರಾಜಯೋಗ ಆರಂಭವಾಗಲಿದೆ. ಇಲ್ಲಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಗ್ರಹಣದ ನಂತರ ಕುಟುಂಬ ಸದಸ್ಯರಿಗೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಸಂತಸ ತರಲಿದೆ. ಇನ್ನು ಸದಸ್ಯರಿಂದ ನಿಮಗೆ ಇಷ್ಟವಾದ ಕೆಲಸಗಳು ನಡೆಯಲಿದೆ. ಹೂಡಿಕೆಗಳಲ್ಲಿ ಚೇತರಿಕೆ ಕಂಡು ಬರುತ್ತಿದೆ. ಉದ್ಯೋಗದಲ್ಲಿ ಇಚ್ಛಿತ ಬದಲಾವಣೆಗಳಾಗಲಿವೆ. ಇನ್ನು 2ನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಚಿಂತನೆ ಕಾರ್ಯರೂಪಕ್ಕೆ ಬರಲಿವೆ. ಧನಾತ್ಮಕ ಚಿಂತನೆಗಳಲ್ಲಿ ಪ್ರಗತಿ ಕಾಣುತ್ತಿದೆ. ಭೂಮಿ ನಿವೇಶನದ
ಗೃಹ ನಿರ್ನಾಮಗಳಿಗೆ ಕಾರ್ಯಗಳಿಗೆ ಓಡಾಡುವ ಸಂದರ್ಭ ಬರದಿದೆ. ಕುಜ ಗ್ರಹದಿಂದ ಮಾನಸಿಕ ತೊಂದರೆ ಕಂಡು ಬರಲಿದೆ. ಇನ್ನು ಮೂರನೆಯದಾಗಿ ಧನಸ್ಸು ರಾಶಿ. ಈ ಚಂದ್ರಗ್ರಹಣದ ನಂತರ ಅನೇಕರಿಗೆ ಕೆಲಸಗಳಲ್ಲಿ ಉನ್ನತಿ ದೊರೆಯುವುದು. ನಿಮ್ಮ ಬಾಳ ಸಂಗಾತಿಯ ಸಲಹೆಗಳನ್ನು ಸ್ವೀಕರಿಸಿರಿ. ಚಂದ್ರಗ್ರಹಣದಿಂದ ಧನ ಲಾಭವಾಗಲಿದೆ. ರವಿಗ್ರಹ ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿದೆ. ಸಮಾಜದಲ್ಲಿ ಗೌರವಾದರಗಳು ದೊರೆಯಲಿದೆ. ನೂತನ ವಾಹನ ಖರೀದಿ ಚಿಂತನೆಯನ್ನು ಮಾಡುವಿರಿ. ಇನ್ನು ನಾಲ್ಕನೆಯದಾಗಿ ಕುಂಭರಾಶಿ. ಶುಕ್ರ ಗ್ರಹ ಶುಭಕಾರಿಯಾಗಿದ್ದು ಧನಲಾಭವನ್ನು ತಂದುಕೊಡುತ್ತದೆ. ಮನೆ ರಿಪೇರಿ ಕೆಲಸದೊಂದಿಗೆ ಧನವ್ಯಯ ಆಗುತ್ತದೆ. ಸಂಸಾರಗಳಲ್ಲಿ ಸಂಬಂಧಿಕರ ಸಹಕಾರದಿಂದ ಸಂತಸವಿದೆ. ವೈಯಕ್ತಿಕ ಆರೋಗ್ಯವು ಆಗಾಗ ಏರುಪೇರಾಗಲಿದೆ. ರಾಜಕೀಯ ವರ್ಗದವರ ಸಂಪರ್ಕವನ್ನಿಟ್ಟುಕೊಂಡು ಕಾರ್ಯ ಸಾಧನೆಗೆ ಅನುಕೂಲವಾಗುತ್ತದೆ. ಇನ್ನು ಕೊನೆಯದಾಗಿ ಸಿಂಹ ರಾಶಿ. ಈ ಚಂದ್ರಗ್ರಹಣದ ನಂತರ ನಿಮ್ಮ ವೈವಾಹಿಕ ಸಮಸ್ಯೆಗಳು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಬುಧ ಗ್ರಹವು ಆದಾಯವನ್ನು ಹೆಚ್ಚು ಮಾಡಲಿದೆ. ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಉತ್ತಮ ಯಶಸ್ಸು ದೊರೆಯಲಿದೆ. ಗೃಹ ಬಳಕೆ ಸಾಮಗ್ರಿಗಳಿಗೆ ಧನವ್ಯಯ ಆಗುತ್ತದೆ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎಂದು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.